ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈಗ ಮಜ್ಜಿಗೆ ಸಾಂಬಾರನ್ನು ಮಾಡೋಣ. ನಾನೀಗ ಮನೆಯಲ್ಲಿ ಮೊಸರಿತ್ತು, ಅದನ್ನು ಚೆನ್ನಾಗಿ ಕಟ್ಟಿದು ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ಮಜ್ಜಿಗೆ ಮಾಡ್ಕೊಂಡಾದ ತಕ್ಷಣ ನಮಗೆ ಎಷ್ಟು ತಿಳಿಬೇಕು ಅಷ್ಟು ನೀರು ಹಾಕ್ಕೊಂಡು ಮಾಡಿಟ್ಕೊಳ್ಳೋಣ. ಇದು ರೆಡಿಯಾಗಿದೆ. ಈಗ ಒಂದು ಬಾಂಡ್ಲೆಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಅದು ಸಿಡಿತಾ ಇದ್ದಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಲಿ. ಅದಾದ ತಕ್ಷಣ ಸ್ವಲ್ಪ ಇದಕ್ಕೆ ಮೆಣಸಿನಕಾಯಿ ನಾನು ಮೆಣಸಿನಕಾಯಿಯನ್ನು ರುಬ್ಬಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಹೆಚ್ಚಿ ಹಾಕೋಬೋದು. ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಅದಾದ ತಕ್ಷಣ ಸ್ವಲ್ಪ ಅರಿಶಿನ, ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಸ್ಟೌ ಆಫ್ ಮಾಡಬೇಕು. ಸ್ಟೌ ಆಫ್ ಮಾಡಿದ ತಕ್ಷಣ ಒಂದು 5 ನಿಮಿಷ ಆಗೋಣ. ನಾವು ಮಜ್ಜಿಗೆ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟೌ ಆಫ್ ಮಾಡಬೇಕು, ಇದು ನೆನ್ಪಿಟ್ಕೊಳ್ಳಿ. ಸ್ಟೌ ಆಫ್ ಮಾಡಿದ ಮಜ್ಜಿಗೆ ಹಾಕಬೇಕು. ಈಗ ಮಜ್ಜಿಗೆ ರೆಡಿಯಾಗಿದೆ, ಮಜ್ಜಿಗೆ ಸಾಂಬಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.